ಪ್ರಧಾನಿ ಮೋದಿಗೆ ದೇವೇಗೌಡರು ಬಹುಪರಾಕ್ ಅಂತ ಹೇಳಿದ್ದಾರೆ. ಪ್ರಧಾನಿಗೆ ಎಲ್ಲಿ ಹೋದಾಗ ಹೇಗೆ ಮಾತನಾಡಬೇಕು ಅನ್ನೋದು ಗೊತ್ತಿದೆ. ಜೆಎಚ್ ಪಟೇಲ್ ಸಿಎಂ ಇದ್ದಾಗ ನನ್ನ ಫೋಟೋನ ವಿಧಾನಸೌಧದಲ್ಲಿ ಹಾಕಿದ್ರು, ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಫೋಟೋ ತೆಗೆಸಿದ್ರು. ಮಾಜಿ ಪ್ರಧಾನಿಯನ್ನ ಕಾಂಗ್ರೆಸ್ ಹೇಗೆ ನಡೆಸಿಕೊಂಡಿದೆ ಅನ್ನೋದು ಮೋದಿಗೆ ಗೊತ್ತು. ಮೋದಿ ಹೇಳಿಕೆಯಲ್ಲಿ ಉತ್ಪ್ರೇಕ್ಷೆ ಇಲ್ಲ, ವಿಶೇಷ ವ್ಯಾಖ್ಯಾನ ಬೇಡ ಅಂತ ಹೇಳಿದ್ರು. ಇನ್ನು ರಾಹುಲ್ ಬಗ್ಗೆ ಮಾತನಾಡೋದಿಲ್ಲ. ಇನ್ನು ಚಿಕ್ಕವರು ಬೆಳಿಬೇಕು. ಎರಡು ರಾಷ್ಟೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಪಕ್ಷದ ಹೋರಾಟ ನಡೀತಾ ಇದೆ. ಪ್ರಾದೇಶಿಕ ಪಕ್ಷ ಉಳಿಸಿಕೊಂಡು ಹೋಗೋದು ಬಹಳ ಕಷ್ಟ ಅಂತ ಮಾಧ್ಯಮ ಸಂವಾದದಲ್ಲಿ ಎಚ್ ಡಿ ದೇವೇಗೌಡ ಹೇಳಿದರು. ನೀವೇನು ನಿಮ್ಮ ನಿಮ್ಮ ಭಾವನೆಯಲ್ಲಿ ನೀವೇನು ಅರ್ಥ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಅದು ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದರೆ ಮೋದಿ ಅವರು ಒಂದೊಂದು ರಾಜ್ಯಕ್ಕೆ ಹೋದಾಗ ಆ ರಾಜ್ಯದ ಹಿನ್ನೆಲೆಗಳನ್ನು ತಿಳ್ಕೊಂಡಿರ್ತಾರೆ. ಬಿಹಾರದಲ್ಲಿ ಹೋದಾಗ ಏನು ಮಾತಾಡಬೇಕು, ಕರ್ನಾಟಕ ಬಂದಾಗ ಏನು ಮಾತನಾಡಬೇಕು, ಅದೆಲ್ಲ ತಿಳ್ಕೊಂಡಿರ್ತಾರೆ. 130 ವರ್ಷದ ಇತಿಹಾಸ ಪಕ್ಷದ ಮುಖ್ಯಸ್ಥರೇ ಹೇಳಿದರು. ಇದೆಲ್ಲ ಅವ್ರು ತಿಳ್ಕೊಂಡಿರ್ತಾರೆ, ಕೂತ್ಕೊಳ್ಳೋದಿಲ್ಲ. ಅವ್ರ ದೇಶದ ಪ್ರಧಾನಮಂತ್ರಿ ಆದರು ಎಲ್ಲಿ ಏನು ನಡೆಯುತ್ತೆ ಅಂತ ತಿಳ್ಕೊಳ್ತಾರೆ. ಕರ್ನಾಟಕ ಬಂದಾಗ ಏನು ಮಾತಾಡಬೇಕು ಅನ್ನೋದು ಅವರು ತಿಳ್ಕೊಂಡೇ ಮಾತನಾಡಿದ್ದಾರೆ. ನಾನೊಬ್ಬ ಕನ್ನಡಿಗ, ನಾನು ಈ ರಾಜ್ಯದ ಒಬ್ಬ ಕನ್ನಡಿಗ, ನಾನು ಸಾಮಾನ್ಯ ರೈತನ ಮಗ. ನಾನು ಪ್ರಧಾನಮಂತ್ರಿ ಆದದ್ದು ಒಂದು ಆಕಸ್ಮಿಕ. ಒಬ್ಬ ಪ್ರಧಾನಮಂತ್ರಿ ಆದವರಿಗೆ ಕಾಂಗ್ರೆಸ್ ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ಅದೆಲ್ಲವನ್ನೂ ಗ್ರಹಿಸ್ಕೊಂಡಿದ್ದಾರೆ. ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದ ಅಂತಕ್ಕಂಥ ಅದ್ರ ಬಗ್ಗೆ ಸಂತೋಷ ಪಡೋದಕ್ಕೆ ಬದಲಾಗಿ ಅದ್ರ ಬಗ್ಗೆ ರಾಜ್ಯದ ಮುಖ್ಯಸ್ಥರು, ನಾನು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಲ್ಲ, ಅವರಿನ್ನೂ ಚಿಕ್ಕವರಿದ್ದಾರೆ, ಬೆಳಿಬೇಕು. ಈ ತಾನೇ ಒಂದು ದೊಡ್ಡ ಪಕ್ಷದ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅನುಭವ ಬರುತ್ತೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು